ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಎಸ್ ಆರ್ ಆರ್ ನಗರದಲ್ಲಿ ಮುನಿರತ್ನ ನಾಯ್ಡು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದರು ಹದಿನೆಂಟರಲ್ಲಿ ಕೂಡ ಕಾಂಗ್ರೆಸ್ಸಿಂದ ಗೆದ್ದಿದ್ದರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಮತ್ತೆ ಬಿ ಜೆ ಪಿಗೋಗಿ ಬಿ ಜೆ ಪಿಯ ಕೂಡ ಅಭೂತಪೂರ್ವವಾಗಿ ಗೆದ್ದರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೈದು ಸಾವಿರ ಹಂತದಿಂದ ಗೆದ್ದಿದ್ದರು ಮುನ್ರಾಜ್ ಗೌಡ ವಿರುದ್ಧ ಅದ ಬೈ ಎಲೆಕ್ಷನ್ನಲ್ಲಿ ಐವತ್ತೆಂಟು ಸಾವಿರ ಲೀಡ್ ತಗೊಂಡ್ರು ಕುಸುಮಾ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಸೊ ಇಲ್ಲಿ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಮುನರತ್ನ ಅವರೇ ಬಿ ಜೆ ಪಿಯ ಅಭ್ಯರ್ಥಿ ಇತ್ತೀಚಿಗಷ್ಟೇ ಸಿದ್ದರಾಮಯ್ಯವರು ಕುಸುಮ ಅವ್ರ ಮನೆಗೆ ಹೋಗಿ ಏನೋ ಒಂದು ಚರ್ಚೆ ಮಾಡಿದ್ರು ಅನ್ನೋ ಒಂದು ಗುಸುಗುಸು ಇತ್ತು ಅಂದರೆ ಕುಸುಮಾ ಅವ್ರನ್ನ ಮನವೊಲಿಕೆ ಮಾಡಿದ್ರ ಮುನರತ್ನ ಅವ್ರನ್ನ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಕರ್ಕೊಂಬಂದು ಮತ್ತೆ ಅವ್ರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಡೋದ್ರ ಬಗ್ಗೆ ಚರ್ಚೆ ಆಯಿತು ಅಂತ ದೊಡ್ಡ ಸುದ್ದಿ ಆಗಿತ್ತು ನಾವು ಕೂಡ ಆ ಬಗ್ಗೆ ಸುದ್ದಿಯನ್ನು ಮಾಡಿದ್ವಿ ಈ ರೀತಿಯಾಗಿ ಚರ್ಚೆ ಆಗ್ತಾಯಿದೆ ಅಂತ ಬಟ್ ಎಲ್ಲೂ ಕೂಡ ಅಫಿಷಿಯಲ್ ಯಾವುದೂ ಇಲ್ಲ ಅನ್ಅಫಿಷಿಯಲ್ ಚರ್ಚೆ ಹಂತದಲ್ಲಿ ಇದೆಯಂತೆ ನೋಡೋಣ ಏನಾಗುತ್ತೆ ಸದ್ಯಕ್ಕೆ ಈಗ ಬಿ ಜೆ ಪಿಯಲ್ಲಿ ಮುನಿರತ್ನ ಸಚಿವರಾಗಿರೋದ್ರಿಂದ ನೆಕ್ಸ್ಟ್ ಅವರು ಕೂಡ ಕ್ಯಾಂಡಿಡೇಟ್ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಅವರ ಕ್ಯಾಂಡೆಟ್ ಆಗ್ತಾರೆ ಸೊ ಇಲ್ಲಿ ಮುನರತ್ನ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಮುನಿರತ್ನಗೆ ಮುನ್ನಡೆ ಅದು ಯಾವುದೇ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾವುದೇ ಪಾರ್ಟಿಯಲ್ಲಿದ್ದರೂ ಕೂಡ ಮುನಿರತ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಮುನರತ್ನ ಪರ ಇತ್ತು ಈಗ ನವೆಂಬರ್ ಸರ್ವೆಯಲ್ಲೂ ಕೂಡ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆಯಲ್ಲೂ ಕೂಡ ಮುನರತ್ನ ಅವರು ಆರ್ ಆರ್ ನಗರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಕಾಂಗ್ರೆಸ್ ಬರ್ತಾರ ಮುನ್ರತ್ನ ಸಿದ್ದರಾಮಯ್ಯನ ಚರ್ಚೆ ಮಾಡದಂತಪ್ಪ ಕುಸುಮನೆ ಹೋಗಿ ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡು ಬಿಜೆಪಿಯಿಂದ ಬೇರೆ ಯಾರು ನಿಂತ್ಕೊಂಡು ಸಾಂಗ್ ಕಂಡಿಟ್ಟು ಅವ್ರನ್ನ ಟಫ್ ಫೈಟ್ ಆಗ್ತಿತ್ತು ಮುನಿರತ್ನ ಬಿಜೆಪಿ ಬರಲಾಗಿ ಮುನರತ್ನ ಓಟು ಹ್ಮ್ ನಿಮ್ಗೆ ಹೆಚ್ಚು ಕಮ್ಮಿ ಮಾಗಡಿ ರೋಡು ಮಾಗಡಿ ಇಂದ ಎಚ್ಲ ಕಡೆ ಸ್ಲಂಬು ಲಗ್ಗೆರೆ ಎಚ್ ಎಂ ಟಿ ವಾರ್ಡು ಯಶವಂತಪುರ ಅಸ್ಲಮ್ಮ ಇವೆಲ್ಲ ಮುನರತ್ನ ನಾಲ್ಕು ವಾರ್ಡ್ ಇದೆ ಜ್ಞಾನ ಆರ್ ನಗರ ಮತ್ತೆ ಜೆ ಪಿ ಪಾರ್ಕ್ ವಾರ್ಡ್ ಇವೆಲ್ಲ ಬಿಜೆಪಿ ಬಿಜೆಪಿ ಮತ್ತೆ ಮುನಿರತ್ನ ಸೇರಿ ಅಂತರವನ್ನ ಜಾಸ್ತಿ ಅಂತರ ಜಾಸ್ತಿ ಮಾಡ್ಕೊಂಡವ್ರೆ ಮುನಿರತ್ನ ಕಾಂಗ್ರೆಸ್ ತಿನ್ಕಾಡ್ಬೇಕಾಗಿತ್ತು ಗೆಲ್ಲಕ್ಕೆ ಬಟ್ ಬಿಜೆಪಿ ಬರ್ಲಾಗ ಆರಾಮ್ ಗೆಲುವು ಅವತ್ತು ಮುನ್ರತ್ನ ವಿರುದ್ಧ ಸ್ವತಂತ್ರ ಮುನರಾಜ್ ಬಿಜೆಪಿ ಲವ್ರೆ ಎಂ ಸಿ ಎಮ್ ಎಲ್ ಸಿ ಆಮೇಲೆ ಅವತ್ತು ಜೆಡಿಎಸ್ ನಟಿ ಅಮೂಲ್ಯ ಅವ್ರ ಮಾವ ರಾಮಚಂದ್ರ ಬಿಜೆಪಿ ಲವ್ರೆ ಎಲ್ಲ ಬಿಜೆಪಿ ಮಯ ಆಗ್ಬಿಟ್ಟಿದೆ ಬಟ್ ಆರ್ ಆರ್ ನಗರ ಸ್ಟ್ರಾಂಗ್ ಬಿಜೆಪಿ ಬೆಲ್ಟು ಎರಡನೇ ವಿಚಾರ ಈ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಡಿಸೆಂಬರ್ ಸರ್ವೆ ಜನವರಿ ಸರ್ವೆ ಮಾರ್ಚ್ ಮಾರ್ಚ್ ಸರ್ವೆ ಎಲ್ಲಾ ಸರ್ವೆಲ್ಲೂ ಹೆಚ್ಚು ಕಮ್ಮಿತ್ನ ಅಂತ ಒಯ್ಯೋ ಸಾಧ್ಯತೆ ಇದೆ ಯಾಕೆಂದ್ರೆ ಅವರ ಪ್ರತಿಸ್ಪರ್ಧಿ ಕುಸುಮ ಹನುಮಂತರಾಯಪ್ಪ ಕುಸುಮ ಡಿ ಕೆ ರವಿ ರವಿ ಆ ಮಟ್ಟಿಗಿನ ಪಟ್ಟುಗಳನ್ನ ರಾಜಕೀಯ ಮಾಡಕ್ ಸಾಧ್ಯ ಇಲ್ಲ ಲೋಕಸಭೆಯಲ್ಲಿ ಡಿ ಕೆ ಸುರೇಶ್ ಇಲ್ಲಿ ಇಡ್ತಾಳಕಾಗಲ್ಲ ಇಲ್ಲಿ ಮುನಿರತ್ನ ಕಾಂಗ್ರೆಸ್ ಎಂ ಎಲ್ ಎ ಆಗಿದ್ದಾಗಲೇ ಡಿ ಕೆ ಸುರೇಶ್ ಲೋಕಸಭೆ ಕಂಟೆಸ್ಟ್ ಮಾಡಿ ಗೆದ್ದಾಗ್ಲೂ ಸಹ ಆರ್ ಆರ್ ನಗರದಲ್ಲಿ ಕಾಂಗ್ರೆಸ್ ಲೀಡ್ ಆಗಲ್ಲ ಇದೊಂದೇ ಅಲ್ಲ ಲೋಕಸಭೆಗೆ ಆರ್ ಆರ್ ನಗರ ಬೆಂಗಳೂರು ಸೌತ್ ಆನೇಕಲಲ್ಲಿ ಕಾಂಗ್ರೆಸ್ ಲೀಡ್ ಆಗಲ್ಲ ಅನೇಕಲಲ್ಲಿ ಬಿಜೆಪಿ ಬೆಲ್ಟ್ ಆದ್ರೂ ಬೇರೆ ಬೇರೆ ಕಣಕ್ಕೋತ್ ಅವ್ರಷ್ಟೇ ಬೆಂಗಳೂರು ಸೌತ್ ಬಿಜೆಪಿ ಎಲ್ ಎ ಕೃಷ್ಣಪ್ಪ ಬಟ್ ಆರ್ ಆರ್ ನಗರದಲ್ಲಿ ಮುನಿರತ್ನ ಕಾಂಗ್ರೆಸ್ ಎಂ ಎಲ್ ಎ ಡಿಕೆ ಸುರೇಶ್ ಕಾಂಗ್ರೆಸ್ ಕನ್ನೆಟ್ ಎಂಪಿ ಲೀಡ್ ಬಿಜೆಪಿಗೆ ಓಟೇ ಕೇಳದ ಸರಿಯಾಗಿ ಅಶ್ವಥ್ ನಾರಾಯಣ್ ಗೊತ್ತಾಗ್ತಾರೆ ಹಂಗೆ ಹಾಗಾಗಿ ಬಾ ಆರ್ ಆರ್ ನಗರ ಎಂದ್ರೆ ಮುನಿರತ್ನ ಸ್ಟ್ರಾಂಗ್ ಬಿಜೆಪಿ ಇಬ್ಬರ ಸಮ್ಮಿಲನ ಫುಲ್ ಸ್ಟ್ರಾಂಗ್ ಎಸ್ ಇಲ್ಲಿ ಸರ್ವೇ ಅದೇ ಕತೆ ನೆಕ್ಸ್ಟ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫುಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟು